ನಮಸ್ಕಾರ, ನಾನು ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಟೀಮ್ ಇದೆ, ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ ಇಬ್ಬರಿಗೂ. ನಮಸ್ತೆ ಸರ್. ನಿಮಗೂ ಕೂಡ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಆರಾಮ್ ಆರಾಮ್. ತುಂಬ ಬಿಸಿಲಿದೆ, ಹೆಂಗೆ ಹೆಂಗೆ ಓಕೆನಾ? ಆರೋಗ್ಯಕ್ಕೂ ಒಳ್ಳೇದು. ಮೊದಲನೇದಾಗಿ ನಿಮ್ಮ ಸಿನಿಮಾದ ಪರಿಚಯ ನಮಗಿದೆ, ಟೀಸರ್ ನ ಮೂಲಕ, ಸಾಂಗ್ ಗಳ ಮೂಲಕ ನಿಮ್ ಪರಿಚಯ ಮಾಡ್ಕೊಳೋದ್ರಿ. ಮೊದಲನೇದಾಗಿ ನಾನು ಸುನಂದ ಹೊಸಪೇಟೆ ಅಂತ ನನ್ನ ಹೆಸರು. ಅದೇ ಸುಮ್ಮ ಸೌಂಡ್ ಇಂಜಿನಿಯರ್ ಅಲ್ಲಿ ಒಬ್ಬ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಲ್ಲ, ಅದೇ ಒಂದು ತಾಯಿ ಪಾತ್ರ. ಹೀರೋ ತಾಯಿನಲ್ಲ, ಹೀರೋಗೆ ಸಂಬಂಧ ಇರ್ತದೆ, ಆದ್ರೆ ಹೀರೋ ತಾಯಿ ಅಲ್ಲ. ಒಂದು ಅಜ್ಜಿ ಪಾತ್ರ, ನಂಗೆ ತುಂಬಾ ಇಷ್ಟವಾದ ಪಾತ್ರ. ಅದ್ರೊಳಗೆ ನಮ್ಮ ಭಾಷೆ ಅಂದ್ಕೂಡ್ಲೇ ನಮ್ಗೆ ಮತ್ತಷ್ಟು ಹೆಚ್ಚಿನ ಪ್ರೀತಿ ಆ ಪಾತ್ರದ ಬಗ್ಗೆ. ಅಭಿ ಸರ್ ಹೇಳ್ತಿದ್ರು ಅವಾಗ, ಟಗ್ರು ಸಿನಿಮಾ ಆದ್ಮೇಲೆ, ಅಮ್ಮ ನೀವು ಒಂದು ಪಾತ್ರ ಇದೆ, ಅದನ್ನ ನೀವು ಮಾಡ್ಬೇಕಮ್ಮ, ಹ್ಞೂ ಸರ್ ನನಗೆ ಕೊಡ್ರಿ, ನನಗೆ ಕೊಡ್ರಿ ಅಂತಲೇ ಹೇಳ್ತಿದ್ದೆ. ಅದು ಸ್ವಲ್ಪ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಲೇಟ್ ಆಯ್ತು ಶೂಟಿಂಗು. ಅವಾಗ ಅವಾಗ ಫೋನ್ ಮಾಡಿದ್ರು. ನಾನು ಒಂದೊಂದು ಸದಿ ಅನ್ಕೋತಿದ್ದೆ, ಸುಮ್ಮನೆ ಹೇಳ್ತಾರೇನೋ, ನನಗೆ ಆಸೆ ತೋರ್ಸೋಕ್ಕೇನೋ ಹೇಳಾಕತ್ತಾರೇನೋ ಅಂತ. ಬಟ್ ಆ ದಿನ ಬಂತು, ಬಾ ಆ ಪಾತ್ರದ್ದು ನನ್ನ ಲೈಫಲ್ಲಿ ಸಿಗುತ್ತೇನಿಲ್ಲ ಇನ್ನು ಮುಂದೆ ಅಂತ ಪಾತ್ರ. ನಾನು ತಗ್ರದಲ್ಲಿ ಮಾಡಿದಾಗ ಅವರು ಅನ್ಕೊಂಡಿದ್ರಂತೆ, ಇಲ್ಲ ಇವರು ಅಮ್ಮನ ಸುನಂದಮ್ಮನ ಕಡೆಯಿಂದನೇ ಈ ತಾಯಿ ಪಾತ್ರ ಮಾಡಿಸ್ಬೇಕು ಅಂತ. ಅದು ನನ್ನ ಅದೃಷ್ಟ. ಅವರು ಡೈರೆಕ್ಷನ್ ಒಳಗೆ ನಾನು ಪಾರ್ಟ್ ಮಾಡಿದ್ದು ಭಾಳ ಖುಷಿ ವಿಷಯ. ಅದು ಯಾವಾಗ ಸಿನಿಮಾ ಬರುತ್ತೆ, ಎಲ್ಲರ ಜೊತೆ ಯಾವಾಗ ನೋಡ್ತೀನಿ ಅಂತ ಎಷ್ಟು ಹತ್ರ ಅಂದರೆ ಅಷ್ಟು ಕಾಯ್ತಾ ಇದ್ದೀನಿ. ನನ್ನ ಹೆಸರು ಚಂದನಾ, ಮೂಲತಃ ಎನ್ ಆರ್ ಪುರದ ಸೈಡ್ ಹುಡುಗಿ, ಅಂದರೆ ಚಿಕ್ಕಮಂಗ್ಳೂರು ಹುಡುಗಿ. ಸೊ ಸೋಮು ಸೌಂಡ್ ಇಂಜಿನಿಯರ್ ನನಗೆ ಎಸ್ಪೆಷಲಿ ತುಂಬ ಹತ್ತಿರವಾದ ಪ್ರಾಜೆಕ್ಟು, ಅದರಲ್ಲಿ ಮಂಜುಳಾ ಅಂತ ನನ್ನ ಹೆಸರು. ಬೀಯಿಂಗ್ ಅ ಮಲ್ನಾಡ್ ಹುಡುಗಿ ಆ್ಯಂಡ್ ನನಗೆ ಡಿಫ್ರೆಂಟ್ ಆಗಿ ಬಯಲ್ಸೀಮೆ ಕಡೆ, ಅಂದರೆ ಉತ್ತರ ಕರ್ನಾಟಕ ಸೈಡ್ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಸಿಕ್ತು. ಸೊ ಐ ಆಮ್ ವೆರಿ ಹ್ಯಾಪಿ. ನನ್ನ ಹೆಸರು ಶಿವಪ್ರಸಾದ್ ಅಂತ. ನಂದು ಇದು ಫಸ್ಟ್ ಡೇ ಫಸ್ಟ್ ಶೋ ನಿಮ್ಮ ಚಾನಲ್ ಹೆಂಗ, ನಂದು ಫಸ್ಟ್ ಡೇ ಫಸ್ಟ್ ಶೋನೇ. ಅಂದರೆ ಇಲ್ಲ, ಫಸ್ಟ್ ಸಿನಿಮಾ ಅಲ್ಲ, ಸಿನಿಮಾಗಳು ಮಾಡ್ತಾ ಬಂದಿದ್ದೀನಿ, ಸುಮಾರು ಸಿನಿಮಾಗಳು ಮಾಡ್ತಾ ಬಂದಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ನನಗೆ ಒಂದು ಭಾಳ, ನಾನು ಸೆಲೆಕ್ಟ್ ಆಗಿದ್ದೆ ಒಂದು ಏನೋ ಒಂಥರ, ಅದೊಂದು ಸರ್ಪ್ರೈಸು. ಕಾಲಪತ್ತರ ಸಿನಿಮಾ ಶೂಟಿಂಗಲ್ಲಿ ಇದ್ವಿ, ಜೈನಪುರದ ಹತ್ರ ಕಾಲಪತ್ತರ ನಡೀತಾ ಇತ್ತು, ವಿಕ್ಕಿ ವರುಣ್ಣವ್ರದ್ದು. ಅವತ್ತು ಶೂಟಿಂಗು ಬೇಗ ಮುಗೀತು ನಮ್ಮ ಪೋರ್ಷನು, ಅಲ್ಲೇ ಹಂಗೆ ಬಾಗೇವಾಡಿಗೆ ಹೋಗಿ ಬರೋಣ, ಬಸವಣ್ಣವ್ರ ಜನ್ಮಸ್ಥಳ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಾಗೇವಾಡಿಗೆ ಹೋದೆ. ಬಸ್ಸಿಗೆ ಕಾಯ್ತಾ ಇದ್ದೆ, ಸಾಯಂಕಾಲ ಹಂಗೆ ಫೋನ್ ಬಂತು, ಯಾರು ಏನಂದರೆ ಹಿಂಗೆಲ್ಲ ಹೆಸರು ಹೇಳಿದ್ರು, ಓಕೆ ಫ್ರೀ ಇದ್ದೀರಾ, ಹಿಂಗೆ ಬರ್ತೀರಾ ಅಂತ. ಸರ್ ಇಲ್ಲ, ಹಿಂಗೆ ಶೂಟಿಂಗಲ್ಲಿ ಇದ್ದೀನಿ ಜೈನಪುರದ ಹತ್ರ ಪೀಳಿಗೆ. ಯಾವುದು ಅಂದರು, ಇಲ್ಲ ಹಿಂಗೆ ಕಾಲಪತ್ತು. ಹೌದಾ, ಸೂಪರ್ ಒಳ್ಳೆಯದು, ಏನು ಮಾಡ್ತಿದ್ದೀರಾ ಅದರಲ್ಲಿ ಅಂದರು. ಹಿಂಗೆ ಹೀರೋ ಫಾದರ್ ರೋಲ್ ಮಾಡ್ತಾ ಇದ್ದೀನಿ ವಿಕ್ಕಿ ಅವ್ರನ್ನ. ಹೌದಾ ಸರ್, ಯಾವ ಫ್ರೀ ಆಗ್ತೀರಾ? ಒಂದು ನಾಡಿದ್ದಾಗ ಮುಗೀತೆ ಸರ್, ನಾನು ಬಂದು ಮೀಟ್ ಆಗ್ತೀನಿ ಅಂತಂದರೆ. ಆಮೇಲೆ ಸಾರ್ಗೆ ಅಭಿ ಸರ್ಗೆ ಬಂದೆ ಬೆಳಿಗ್ಗೆನೆ, ನಾನು ರಾತ್ರಿ ಹೊತ್ತೇ ಬೆಳಿಗ್ಗೆ ಬಂದೆ. ಇಲ್ಲ ನೀವು ರೆಸ್ಟ್ ಮಾಡೇ ಬನ್ನಿ ಅಂದರು. ಇಲ್ಲ ಸರ್ ನಾನು ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು, ನನಗೆ ಏನು ಟೈರ್ಡ್ನೆಸ್ ಅನ್ನಿಸ್ತಿಲ್ಲ. ಒಂದು ಅವಕಾಶ ಅನ್ನೋದು ಬಂದಿದೆ ಅಂದಾಗ ಅದನ್ನು ನಾವು ಅದಕ್ಕೆಷ್ಟು ನಾವು ಮಹತ್ವ ಕೊಟ್ಟು ಹೋಗಬೇಕು. ಇನ್ನೇನೋ ಚೇಂಜ್ ಆಗಿಬಿಡ್ಬೋದು, ಯಾಕಂದರೆ ಅವ್ರಿಗೆ ತುಂಬ ಏನೇನೋ ಒತ್ತಡಗಳಿರುತ್ತೆ. ಇನ್ಯಾರೋ ಆಯ್ಕೆ ಆಗಲಿ, ಇನ್ನೊಬ್ರಿಗೂ ಅವಕಾಶ ಬರಲಿ, ಸಂತೋಷ ನನಗೆ ಬರಬೇಕು ಅನ್ನೋದಲ್ಲ. ಬಟ್ ನಮಗೆ ಬಂದಿರೋ ಅವಕಾಶನ ನಾವು ಅದನ್ನ ಪಡ್ಕೋಬೇಕಲ್ಲ, ಬಂದಿದೆ ಅನ್ನೋ ಕಾರಣಕ್ಕೆ ಹೋಗಿ ಸರ್ ಮೀಟ್ ಆದೆ. ನನಗೆ ಯಾವ ಪಾತ್ರ ಏನು ಗೊತ್ತಿಲ್ಲ, ಏನು ಹೇಳಿಲ್ಲ. ನೋಡಿದ್ರು, ನೋಡ್ಬಿಟ್ಟು ನೀವು ಒಂದು ಎರಡು ಕ್ಯಾರೆಕ್ಟರ್ ಇದೆ, ಒಂದು ಕ್ಯಾರೆಕ್ಟ್ರು ಇರೋ ನೀವು ಫಾದರ್ ರೋಲ್ ಮಾಡಿಬಿಡಿ ನೀವು ಅಂದರು. ಸರ್ ಒಂದು ಆಡಿಷನ್ ಬೇಕಾದ್ರೆ ತೊಗೊಳಿದ್ರು. ಏ ಬೇಡ ರೀ ಅಂದರು, ನಾನು ಪರಿಚಯ ಇಲ್ಲ ಅಭಿ ಸರ್ಗೆ. ಇಲ್ಲ ನೋಡಿಲ್ಲ, ರಾಜಶೇಖರ್ ಸರ್ ಅಂತ ಇದ್ರು ಅವರು. ನಾನು ಓನನ ಚೇತನ ಅಂತ ಒಂದು ಸಿನಿಮಾ ಮಾಡಿದ್ವಿ ಅಪೂರ್ವ ಡೈರೆಕ್ಷನ್ ಅಲ್ಲಿ, ಆಗ ರಾಜಶೇಖರ್ ಅವರೇ ಅದಕ್ಕೆ ಅಸೋಸಿಯೇಟ್ ಆಗಿದ್ರು. ಅವರು ಗುರುತಿಸಿದ್ರು ರಾಜಶೇಖರ್ ಸರ್ ನಾನಲ್ಲಿ ಇದು ಮಾಡಿದ್ದೆಲ್ಲ. ಹಾಗಾಗಿ ಅಭಿ ಸರ್ ಜೊತೆ ಏನೋ ಮಾತುಕತೆ ಆಗಿದೆ, ಅವಾಗ ಇವ್ರು ನನ್ನ ರೆಫರ್ ಮಾಡಿದ್ದಾರೆ. ಹಾಗಾಗಿ ಇವ್ರು ನನ್ನ ಏನು ಒಂದು ಆಡಿಷನ್ ತಗೊಳ್ಳೇ ಇಲ್ಲ. ಸರಿ ಶೂಟಿಂಗ್ ಡೇಟ್ ಹೇಳ್ತಾರೆ, ನೀವು ಇದು ಮಾಡಿ. ನನಗೆ ಖುಷಿ ಆಯ್ತು, ಏನಪ್ಪ ಇಷ್ಟು ಸಡನ್ ಆಗಿ. ಅದು ಅಲ್ಲದೆ ಸಂಗಮದಲ್ಲಿ ಶೂಟಿಂಗ್, ನನಗೆ ಸಂಗಮದ ಒಂದು ವೈಬ್ರೇಟ್ ಭಾಳ ಇದೆ, ತುಂಬ ವೈಬ್ರೇಟ್ ಇದೆ ನನಗೆ. ಆ ಕಡೆನೆ ಬೆಳೆದಿರೋದು, ನಾನು ಮೂಲತಃ ಮಠದಲ್ಲಿ ಬೆಳೆದಿದ್ದು, ಮಠದಲ್ಲಿ ಬೆಳೆದೆ. ಆಮೇಲೆ ನೀನಾಸಂಗೆ ಹೋದೆ, ನನಗೆ
ರಂಗಭೂಮಿ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು. ಹಾಗಾಗಿ ನಾನು 2007 ನೀನಾಸಂ ಮಾಡಿಕೊಂಡೆ, ಒಂದು 2 ವರ್ಷ ತಿರುಗಾಟ ಮಾಡಿದೆ. ಆಮೇಲೆ ಎಲ್ಲ ಸ್ನೇಹಿತರ ಜೊತೆ ನಾಟಕಗಳು, ಮತ್ತೊಂದು ಮಗದೊಂದು, ಅದಕ್ಕೂ ಮುಂಚೆ ಸಾನಿಹಳ್ಳಿ ಶಿವಸಂಚಾರದಲ್ಲಿ 2005 ಮಾಡಿದೆ. ಅದಕ್ಕೂ ಪೂರ್ವದಲ್ಲಿ ಮಠದಲ್ಲೇ ಹೇಗೋ ಸಾಂಸ್ಕೃತಿಕ ಸಂಘ ಇತ್ತು, ಅಲ್ಲಿ ಅಶೋಕ್ ಭದ್ರತಿನಿ ಅವ್ರು ಬಂದಿದ್ದರು NST ಮುಗಿಸ್ಕೊಂಡು. ನನಗೆ ಏನಾಗ್ತಾ ಇತ್ತು, ಈ ಥಿಯೇಟ್ರನ್ನ ವಿಷಯಗಳು, ಇದರ ಟೆಕ್ಸ್ಟು, ಇದರ ಲಿಟ್ರೇಚರ್ಸು, ಆಮೇಲೆ ಪಾಶ್ಚಾತ್ಯ ಪೌರಾತ್ಯ ಲಿಟ್ರೇಚರ್ಸು, ಅದೆಲ್ಲ ಒಂಥರ ಭಾಳ ಇನ್ಸ್ಪೈರ್ ಆಗಕ್ಕೆ ಶುರುವಾಯಿತು ನನಗೆ. ನಮ್ಮ ಅಂದರೆ ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ ಜೊತೆಗೆ ಇನ್ನೊಂದಷ್ಟು ಸಾಹಿತ್ಯಗಳು ನನಗೆ ಇನ್ಸ್ಪೈರ್ ಮಾಡ್ತಾ ನನಗೇನೋ ರಂಗಭೂಮಿ ತುಂಬ ಸೆಳೆತ ಶುರುವಾಯಿತು. ಹಾಗಾಗಿ ನಾನು ರಂಗಭೂಮಿಯಲ್ಲಿ ನಿರಂತರವಾಗಿ ನಾನು ಮಾಡ್ತಾ ಬರ್ತಾ ಇದ್ದೆ. ಕ್ರಮೇಣ ಕ್ರಮೇಣ ಸಿನಿಮಾಗಳ ಬಗ್ಗೆ ಆಸಕ್ತಿ ಬಂತು, ಹಾಗೆಯೇ ಸಿನಿಮಾಗಳಲ್ಲಿ ಅವಕಾಶಗಳು ಬಂತು. ನಾನು ನನ್ನ ಹೆಂಡತಿ ಇಬ್ಬರು ಇದೇ ಪ್ರೊಫೆಷ್ನಲ್ಲು, ಹಾಗಾಗಿ ಅವ್ರಿಗೆ ಅವಕಾಶಗಳು ಬರೋಕ್ಕೆ ಶುರುವಾಯಿತು. ನನಗೊಂದು ಸ್ವಲ್ಪ ಏನೋ ಒಂದು ಹೆಲ್ತ್ ಇಶ್ಯೂ ಆಯಿತು, ಅದಾದಮೇಲೆ ಬ್ರೇಕ್ ಆಯಿತು ನನಗೆ. ಕಂಟಿನ್ಯೂ ನಾನು 8-10 ವರ್ಷ ನಾನು ಯಾವುದರಲ್ಲೂ ಏನೂ ಮಾಡೋಕ್ಕಾಗಲಿಲ್ಲ. ಮನೆ ಕಡೆನೇ ಕಾನ್ಸಂಟ್ರೇಟ್ ಮಾಡಿದೆ ಮಗಳಿಗೋಸ್ಕರ. ಅಂದರೆ ಮಗಳಿಗೋಸ್ಕರ ಅಂದರೆ ಮಗಳಿದ್ಲು, ನನ್ನ ಹೆಂಡತಿ ಬ್ಯುಸಿ ಆಗ್ತಾಯಿದ್ಲು, ಜೀವನ ನಡಿಬೇಕಾಗಿತ್ತು. ಅದರೊಟ್ಟಿಗೆ ಅಚ್ಯುತಣ್ಣ, ಸತೀಶಣ್ಣ ಇವರೆಲ್ಲ ಏನು ಮಾಡಿದ್ರು, ಒಂದು ಥಿಯೇಟ್ರ್ ತತ್ಕಾಲ ಅಂತ ಮಾಡ್ಕೊಂಡಿದ್ದು. ಅದರಲ್ಲಿ ನನಗೆ ಅಲ್ಲಿ ಅವಕಾಶ ಕೊಟ್ಟರು. ಅಲ್ಲಿ ಕಾಯಂವಾಗಿ ನಟನಾಗಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ ನಾನು ನನ್ನ ಹೆಂಡತಿ ಎಲ್ಲ. ಅಚ್ಯುತಣ್ಣ ಡೈರೆಕ್ಟ್ ಮಾಡ್ತಾಯಿದ್ರು, ನಟರಾಜ್ ಉಳಿಯಾರ್ ಸರ್ ಬರೆದಿರೋ ಕೃತಿಗಳು ಒಂದಷ್ಟು, ಶೇಕ್ಸ್ಪಿಯರ್ ನಾಟಕಗಳು, ಈ ಥರದ್ದೆಲ್ಲ ನನ್ನ ಒಂದು ಇದ್ರ ಜೊತೆಗೆ ನನ್ನ ಹಿಂಗೆ ಇತ್ತು. ಈ ಪಾತ್ರಕ್ಕೆ ಸೆಲೆಕ್ಟ್ ಆಗಿದ್ದು ಆಫೀಸರು ಹಿಂಗೆ ಇದಾಗಿದ್ದು. ಬಟ್ ಆ ಪಾತ್ರ ನಿಭಾಯಿಸುವಾಗ ನನಗೆ ಅನಿಸಿದ್ದು, ನನಗೆ ಆ್ಯಕ್ಟಿಂಗು ನನಗೆ ಬರಲ್ಲ, ಅದಕ್ಕೆ ನಾನು ನಿಮಗೆ ಕರೀತಾ ಬನ್ನಿ ಅಂತ. ಸ್ವಲ್ಪ ಹಂಗೇನೆ ಅಂದ್ರೆ ನನಗೆ ನಿಜವಾಗ್ಲೂ ಒಂದು ಅಳುಕು, ನನಗೆ ಏನಾದ್ರೂ ಒಂದು ಪಾತ್ರ ನಿಭಾಯಿಸ್ಬೇಕಂದಾಗ ತುಂಬಾ ಭಯ ಆಗುತ್ತೆ, ಎದೆ ಭಾರ ಆಗುತ್ತೆ, ಅದು ನಿಭಾಯಿಸೋ ಶಕ್ತಿ ನನಗೆ ಇದೆಯಾ ಅನ್ಸುತ್ತೆ, ತುಂಬಾ ಆತಂಕ ಆಗುತ್ತೆ ನನಗೆ ಅದು. ಯಾಕಂದ್ರೆ ನಾನು ಅಲ್ಲೇ ಇರೋ ಇನ್ನೊಂದು ಪಾತ್ರನ ಅದಕ್ಕೆ ನಾನು ಸತ್ಯವಾಗಿ ಅದಕ್ಕೇನೋ ತುಂಬಬೇಕಲ್ಲ, ಅದಾಗಬೇಕಾಗಿದೆಯಲ್ಲ, ಅದಾಗದೇ ನಾನಾಗಿ ನನ್ನ ಉಚ್ಚಾಟನೋ ನನ್ನ ತಿಕ್ಕಿಲ್ತನೋ ಪಾತ್ರಕ್ಕೆ ತುಂಬಕ್ಕಾಗಲ್ಲ. ಪಾತ್ರಕ್ಕೆ ಏನು ಬೇಕಾಗಿದೆ ಅದನ್ನ ನಾನು ಹೋಗ್ಬೇಕು, ಪಾತ್ರ ನನ್ನ ಹತ್ರ ಬರಲ್ಲ, ನಾನು ಪಾತ್ರದ ಹತ್ರ ಹೋಗ್ಬೇಕು. ಆಮೇಲೆ ನಿರ್ದೇಶಕರು ಒಂದು ಕಲ್ಪನೆಯಲ್ಲಿ ಪಾತ್ರ ಕಟ್ಟಿರ್ತಾರೆ, ಅವ್ರಿಗೆ ಅದೊಂದು ಕನಸಾಗಿರುತ್ತೆ. ಈಗ ಆಮೇಲೆ ಸೂರಿ ಸರ್ ಜೊತೆ ಇವರು 10-12 ವರ್ಷ ಕೆಲಸ ಮಾಡಿದಾರಂದ್ರೆ, ಯಾಕಂದ್ರೆ ಅದು ತುಂಬಾ ಅಗಾಧವಾಗಿರುತ್ತೆ, ಇವರೊಳಗಡೆ ಆ ಒಂದು ಇದು ಸ್ಪಾರ್ಕ್ ಇರುತ್ತೆ. ಯಾಕಂದ್ರೆ ಸೂರಿ ಸರ್ ಬಂದ್ಬಿಟ್ಟು ಅವರು ಸೂರಿ ಸರ್ ಸಿನಿಮಾಗಳು ನಾನು ಒಂದೂ ಮಿಸ್ ಮಾಡಿಲ್ಲ, ನನಗೆ ಸೂರಿ ಸರ್ ತುಂಬಾ ಇಷ್ಟ ಅವ್ರ ಸಿನಿಮಾಗಳು. ಕಡ್ಡಿಪುಡಿ ಸಿನಿಮಾನಂತೂ ಅದೆಷ್ಟು ಸಲ ನೋಡಿದೀನೋ ಗೊತ್ತಿಲ್ಲ, ಹೇಳಿದ್ರೆ ನಂಬಲ್ಲ ನಾನು ಅಷ್ಟು ಸಲ ನೋಡಿದೀನಂತ. ಹಾಗಾಗಿ ನಾನು ಅದನ್ನ ಹೇಳಲ್ಲ, ನಮ್ಮ ಮಗಳಿಗೆ ಗೊತ್ತಿಲ್ಲ ಎಷ್ಟು ಸಲ ನೋಡಿದೀನಿ ಅಂತ. ಯಾಕಂದ್ರೆ ಸೂರಿ ಸರು ಅಗಾಧವಾಗಿ ಗ್ರಹಿಸ್ತಾರೆ, ಅದನ್ನ ಬಹಳ ಸರಳವಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಅಂತ ಒಂದು ಅದಮ್ಯ ಚೇತನ ಜೊತೆ ಕೆಲಸ ಮಾಡಿದಂತ ಅಭಿ ಸರ್ ಅಂದ್ರೆ, ಹೇಗೆ ಜ್ಯೋತಿ ಮುಟ್ಟಿ ಜ್ಯೋತಿ ಅಪ್ಪುದಯ, ಗುರು ಮುಟ್ಟಿ ಗುರು ಅಪ್ಪನಯ, ಲಿಂಗ ಮುಟ್ಟಿ ಲಿಂಗ ಅಪ್ಪುದಯ ಅಂತ ಹೇಗೆ ಹೇಳ್ತಾರೆ, ಹಂಗೆ ಸೂರ್ಯ ಅಂತ ಸರ್ ಅಂತ ಅಂತ ಅವರು ಆಕ್ಚುಲಿ ದೊಡ್ಡ ಮಹಾನ್ ಗುರುಗಳು, ಅವರು ಸಿನಿಮಾ ತಪಸ್ವಿಗಳು ಅಂತಾನೆ ಹೇಳ್ಬೋದು ಅಂದ್ರೆ ನನ್ನ ಭಾವನೆ ಅದು. ಉತ್ಪ್ರೇಕ್ಷೆ ಅಂತ ಯಾರಿಗಾದ್ರೂ ಅನ್ಸ್ಬೋದೇನೋ, ನನ್ನ ಭಾವನೆ ಅದು. ಅಂತ ಒಂದು ಸಂಘದಲ್ಲಿ ಅಭ್ಯಾಸ ಮಾಡಿದ್ದಾರೆ, ಕಲ್ತಿದ್ದಾರೆ 10-12 ವರ್ಷ ಅಂದಾಗ, ಇವರು ಇವತ್ತು ಗುರು ಆಗಿದ್ದಾರೆ, ಗುರುಮುಖಿ ಗುರು ಆಗಿದ್ದಾರೆ. ಅವ್ರು ಎಷ್ಟು ಸ್ವತಂತ್ರ ಬಿಟ್ಟಿದ್ರು ಸಟ್ಟಲ್ಲಿ ಅಂದ್ರೆ, ಶಿವ ಸರ್ ನೀವು ಮಾಡಿ ಆರಾಮಾಗಿ ಮಾಡಿ, ಓಕೆ ಓಕೆ ಟೇಕ್ ಓಕೆ ಅನ್ನೋರು. ಸರ್ ನನ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಹೌದಾ, ರೀಟೇಕ್. ಒಬ್ಬ ನಟ ಅವರು ಡೈರೆಕ್ಟ್ರು ಸ್ಯಾಟಿಸ್ಫೈ ಅಂದ್ಮೇಲೂ, ಸರ್ ನಾವು ನೀವು ನಂಬಲ್ಲ ಅಭಿ ಸರ್ ಸಿಕ್ಕಕ್ಕೆ ಹೇಳಿ, ಬೇಕಾದ್ರೆ ಆ ಹೀರೋಯಿನಿಗೆ ಪಾತ್ರ ತಂದೆ ಪಾತ್ರ ಮಾಡಿದಾರಲ್ಲ ಶಿವ ಅವರು, ಅವ್ರು ಏನು ಹೇಳ್ತಾರೋ ಅಂತ. ಸರ್ 8-10 ಟೇಕ್ ಮತ್ತೆ ತಗೊಂಡಿದ್ದೀನಿ ಸರ್, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ. ಅವ್ರು ಆಯ್ತು ನೀವು ಮಾಡಿ ಸರ್, ನಿಮಗೆ ತೃಪ್ತಿ ಆಗೋವರೆಗೂ ಮಾಡಿ ಅಂತಂದ್ರು. ಬಟ್ ಅಷ್ಟು ಫ್ರೀ ಕೊಟ್ಟಿದ್ರು, ಫ್ರೀ ಬಿಟ್ಟಿದ್ರು, ತುಂಬ ಚೆನ್ನಾಗಿ ಆಯಿತು. ಪಾತ್ರ ಅಂತೂ ತುಂಬ ಚೆನ್ನಾಗಿತ್ತು ಆ ಪಾತ್ರ, ಆ ಪ್ಲೇ ಮಾಡೋದೇ ಒಂಥರ ಮಜಾ ಇತ್ತು. ತುಂಬ ಫ್ರೀ ಆಗಿಬಿಟ್ಟಿದ್ರು, ಅರ್ಥ ಮಾಡ್ತಿದ್ರು ಪಾತ್ರ ಅಂದರೆ ಏನು, ಪಾತ್ರದ ಬಗ್ಗೆ ಹೇಳ್ಕೊಟ್ಟಿದ್ರು. ಹೀಗಾಗಿ ನನಗೆ ಆ ಪಾತ್ರ ನಿಭಾಯಿಸೋಕ್ಕೆ ತುಂಬ ಸಲೀಸು ಅನ್ನಿಸ್ತು. ನಾನು ಏನು ಭಯಪಟ್ಟಿದ್ನೋ ಆ ಭಯನೆಲ್ಲ ಒಡೆದಾಕಿದ್ದು ಅಭಿ ಸರ್ರು ಮತ್ತು ಇಡೀ ಟೀಮು. ಇಡೀ ಟೀಮ್ ಅಂತೂ ಅಯ್ಯೋ ಅದರಲ್ಲಿ ನಮ್ಮಲ್ಲೂ ಇದನ್ನಲ್ಲ ಅವನು ಬಿಟ್ಟರೆ ಸಾಕು ಅವನು ಇರ್ತಾನೆ, ಎಲ್ಲರೂ ಹಂಗೆ ನಗ್ನಾಗ್ತಾ ಅದು ಭಾಳ ಆನಂದವಾಗಿ ಸಿನಿಮಾನ ಮಾಡಿದ್ವಿ, ಭಾಳ ಬ್ಯೂಟಿಫುಲ್ ಆಗಿತ್ತು. ಓಕೆ, ಈಗ ಸೋಮು ನೀವು ಸಿನಿಮಾ ನೋಡಿದ್ರೆ ಅಂದರೆ ಜನ ನೋಡಿದ್ರೆ ಏನು ಕಲಿಬೋದು ಅಥವಾ ಹೆಂಗೆ ಅನಿಸುತ್ತೆ ನಿಮಗೆ, ಅದರಿಂದ ಏನು ತಿಳ್ಕೊಬೋದು ಅಂತ ಅನಿಸುತ್ತೆ ಮೇಡಮ್ ನೋಡಿದ್ರೆ?
ಎಲ್ಲ ತಿಳ್ಕೊಬೋದು. ಅಂದ್ರೆ ಒಂದು ಕರಳ್ ಸಂಬಂಧ ಹೆಂಗಿರುತ್ತೆ, ಆಮೇಲೆ ಹೀರೋ ಆದವನ್ಗೆ ಯಾವ್ಯಾವ ಗುಣಗಳು ಇರ್ಬೇಕು, ಪ್ರತಿಯೊಂದು ಅದ್ರಲ್ಲಿ ಇದೆ ಸರ್. ಇಂಥದ್ದೇ ಅಂತಲ್ಲ, ಒಂದು ಮನ್ಸಿಗೆ ಮುಟ್ಟುವಂತ ದೃಶ್ಯಗಳು ತುಂಬಾ ಇದಾವೆ. ಎಂತ ಕಲ್ ಹೃದಯ ಇದ್ರು ಸಹಿತ ಕರಗುವಂತ ಸನ್ನಿವೇಶಗಳು ಅದ್ರಲ್ಲಿದ್ದಾವೆ. ನನಗೆ ಅನ್ಸೋದು, ನನಗೆ ನಾನು ಗ್ರಹಿಸ್ದಂಗೆ ಅಂದ್ರೆ, ನಾನಿನ್ನು ಸಿನಿಮಾ ನೋಡಿಲ್ಲ, ನಾನೇನು ಡಬ್ಬಿಂಗ್ ಇದ್ರಲ್ಲಿ ಏನ್ ಮಾಡಿದ್ದೆ ಅದರಲ್ಲಿ, ಮತ್ತೆ ಸಾರ್ ಹೇಳಿದ್ದು, ಮತ್ತೆ ನನ್ನ ಸೋಮುನ ಏನೊಂದು ಸಂಬಂಧ ಇದೆಯಲ್ಲ, ಆ ಸಂಬಂಧದಲ್ಲಿ ನನಗೆ ಸೋಮು ಅರ್ಥ ಆಗ್ತಾ ಇದ್ದಿದ್ದು. ಕೆಲವು ಕ್ಷಣಗಳಲ್ಲಿ ನಾನು ಬಹಳ ದುಃಖಿತನಾಗ್ತಿದ್ದೆ. ಆ ಪಾತ್ರನ ನೋಡಿದಾಗ, ಸೋಮು ಅನ್ನೋ ಪಾತ್ರ ಬರೀ ನಮ್ಮ ಮಣ್ಣಿಗಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಮಣ್ಣಿಗಷ್ಟೇ ಅಲ್ಲ, ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸೋಮು ಅನ್ನೋ ಪಾತ್ರಗಳು ಇದ್ದೇ ಇದೆ. ಆ ಥರದ್ದು ಎಲ್ಲ ಗುಣಗಳು ಆವಿರ್ಭವಿಸಿದೆ ಅವನೊಳಗಡೆ. ಯಾರಿಗೋ ಒಬ್ಬರಿಗೆ ಯಾವುದೋ ಯಾವುದೋ ಕಾರಣಕ್ಕೆ ಅವನು ನಾನೊಬ್ಬ ಸೋಮ ಅನ್ಸಕ್ ಶುರು ಆಗುತ್ತೆ ಒಬ್ಬ ಪ್ರೇಕ್ಷಕರಿಗೆ, ನನ್ನೊಳಗೊಬ್ಬ ಸೋಮ ಇದ್ದಾನೆ ಅನ್ಸುತ್ತೆ. ಯಾವುದೋ ಒಂದು ಹೆಣ್ಮಗಳು ನೋಡ್ತಾ ಇದ್ರೆ ನನ್ನ ಅಣ್ಣ ಒಬ್ಬನು ಸೋಮ, ನನ್ನ ಮಗ ಒಬ್ಬನು ಸೋಮ, ಇನ್ನೇನು ಪ್ರತಿಯೊಬ್ಬರಿಗೂ ಅವರೊಳಗೊಬ್ಬ ಸೋಮ ಇದ್ದಾನೆ. ಆ ಸೋಮನ ಇವರು ಪರದೆ ಮೇಲೆ ತಂದಿಟ್ಟಿದ್ದಾರೆ ಬಹಳ ಬ್ಯೂಟಿಫುಲ್ ಆಗಿ. ಮೇಡಮ್, ಈಗ ಟೈಟಲ್ಲೇ ಸೋಮು ಸೌಂಡ್ ಇಂಜಿನಿಯರ್ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಸೋಮು ಅನ್ನೋ ಪಾತ್ರದ ಮೇಲೆ ಇಡೀ ಸಿನಿಮಾ ಇರುತ್ತೆ ಅಂತ. ಅದು ಬಿಟ್ಟು ನಿಮ್ಮ ಪಾತ್ರ ಅಥವಾ ಬೇರೆ ಬೇರೆ ಪಾತ್ರಕ್ಕೆ ಹೆಂಗೆ ಎಷ್ಟು ಸ್ಕೋಪ್ ಇದೆ ಸಿನಿಮಾದಲ್ಲಿ? ನನ್ನ ಪಾತ್ರದ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಖಂಡಿತವಾಗ್ಲೂ ಮೂವಿ ನೋಡಲೇಬೇಕು. ಅದು ಬಿಟ್ಟು ಇಲ್ಲಿ ಹೇಳೋಕ್ಕಾಗಲ್ಲ. ಸೊ ಅದು ಹೊರತುಪಡಿಸಿದ್ರೆ ಮ್ಯಾಮ್ ಹೇಳ್ದಂಗೆ ತಾಯಿ ಪಾತ್ರ ಇರ್ಬೋದು, ಆ ಸೆಂಟಿಮೆಂಟ್ಸ್ ಇರ್ಬೋದು, ಆ್ಯಂಡ್ ಒಬ್ಬ ಮನುಷ್ಯ ತನಗೆ ತನ್ನನ್ನು ತಾನು ಎಷ್ಟು ಮೇಲ್ ನೋಡ್ಕೊಳ್ತಾನೆ ಅಥವಾ ಸನ್ನಿವೇಶಗಳು ಬಂದಾಗ ಎಷ್ಟು ಕೆಳಗೆ ಬಿದ್ದೋಗ್ತಾನೆ ಅನ್ನೋ ತೋರಿಸ್ಕೊಡುತ್ತೆ ಈ ಮೂವಿ. ಆ್ಯಂಡ್ ಮೇನ್ ಆಗಿ ನೀವು ನೋಡಿರ್ತೀರಾ ಕನ್ನಡ ಇಂಡಸ್ಟ್ರಿಲಿ ರೈಟ್ ನೌ ಮಂಗಳೂರು ಸೈಡ್ ಮೂವೀಸ್ ಬಂದಿದೆ, ತುಳುನಾಡು ಎಲ್ಲ ಸೊಗಡಿಂದ ಮೂವಿ ಬಂದಿದೆ. ಬಟ್ ನಮ್ಮ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ತುಂಬಾ ಕಮ್ಮಿ ಅನ್ಕೊಳ್ತೀನಿ. ಅದರಲ್ಲಿ ಇದು ಮೇಜರ್ ಪಾರ್ಟ್ ಆಗುತ್ತೆ ಅಂಡ್ ತುಂಬಾ ಒಳ್ಳೆ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ, ನಾನು ಚಿಕ್ಕಮಂಗ್ಳೂರ್ ಸೈಡ್ ಅವಳು, ನಾನು ಅನ್ಸ್ಕೊತೀನಿ ಒಂದಷ್ಟ. ಒಂದಿನ ಲಾಸ್ಟ್ ಒಂದಿನ ಇತ್ತವೇನೋ ಅದು ಶೂಟಿಂಗು, ನನ್ಸ್ಕೊಂಡ್ರೆ ಅದು ನಂಗೆ ಕಣ್ಣೀರ್ ಬರುತ್ತೆ. ಬೆಳಗಿಂದ ಯಾವನು ಇರ್ಲಿಲ್ಲ, ಲಾಸ್ಟ್ ಇನ್ನೇನು ಬೆಳಕು ಹೋಗ್ತಾ ಇತ್ತು ಅವಾಗ, ಅಮ್ಮ ಬನ್ನಿ 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 ಒಂದೇ ನಿಮಿಷ ಅವ್ ಬನ್ನಿ ಬನ್ನಿ ಅಂತದ್ರು. ಬೆಳಗಿಂದ ಇನ್ನು ಅವತ್ತಿರ್ಲಿಲ್ಲ, ಆಲ್ಮೋಸ್ಟ್ ಅಲ್ಲಿ 90% ಮುಗಿತು. ಅವಾಗ ಒಂದ್ ಸ್ವಲ್ಪ ಬೆಳಕಿತ್ತು, ಒಂದು ಟೆರಸ್ ಮೇಲೆ ನಿಂದಿರ್ಸ್ಕೊಂಡು ಏನೇ ಹೇಳಿಲ್ಲ ಸರ್, ಬರೇ ಅವ್ರೆ ಒಂದ್ ಮಾತು ಹೇಳಿದ್ರು, ಅಮ್ಮ ಯಾರನ್ನೋ ನೋವಿಂದ ಕಾಯ್ತಿದ್ರ ನೋಡ್ತಿರ್ಬೇಕು ನೀವು ಸರ್ ಅಂತ. ಹಿಂಗ್ ಇಷ್ಟೇ ಹಿಂಗ್ ನೋಡ್ದೆ, ಅವ್ರು ಹೇಳ್ದಂಗೆನೆ ಮಾಡ್ದೆ. ಇವತ್ತು ಅವ್ರು ಶಾಪ್ ಮಾಡಿದ್ರೆ ಅದನ್ನ ನೋಡ್ತಾ ಇದ್ರು ನಮ್ಗೆ, ಯಾಕಂದ್ರೆ ನಮ್ಗೂ ಜೀವನದಲ್ಲಿ ಎಲ್ಲ ನೋಡಿದೀವಲ್ಲ ಮಕ್ಕಳನ್ನ ಕಾಯೋದು ಎಲ್ಲ ನೋವುಗಳನ್ನ. ಅದು ಆ ಶಾಪ್ ನೋಡ್ತಾ ಇದ್ರೆ ನನ್ಗನ್ಸುತ್ತಪ್ಪ ಇಷ್ಟು ಅದ್ಭುತವಾಗಿದ್ಯಾ ಇದು ಅಂತ. ನೋಡಿದ್ರೆ ಫುಲ್ ನೋಡಿಲ್ಲ, ಡಬ್ಬಿಂಗಲ್ಲಿ ಹೋದಾಗ ಒಂದ್ ಇದು ನೋಡಿದ್ದು, ಇಷ್ಟು ಅದ್ಭುತವಾಗಿದ್ಯಾ ಅನ್ನೋಂತ ಸರ್ ಇಷ್ಟು ನಮ್ಮ ಕಡೆಯಿಂದ ಮಾಡಿಸ್ಬಿಟ್ರ ಅಂತ ಹೇಳಿ. ಸುಮಾರೊಂದು 50 ಸಿನಿಮಾ ಆದ್ವಿ ನಾನಂದು. ಆದ್ರೆ ಈ ಪಾತ್ರ ಡಿಫ್ರೆಂಟ್ ಆಗಿದೆ. ಆಮೇಲೆ ಆ ಕಾಸ್ಟ್ಯೂಮು, ಅದು ಅಜ್ಜಿ ಗೆಟಪ್, ಇನ್ನೊಂದು ಅವ್ರೇ ಅವ್ರು ಅನ್ಕೊಂಡಿದ್ರು 90 ಮೇಲಿನ ಕ್ಯಾರೆಕ್ಟರ್ ಇದ್ವು ಅಂತ ಮೊದ್ಲಿಂದ ಹೇಳ್ತಿದ್ರು ನನ್ ಫೋನಲ್ಲಿ. ಅಭಿ ಸರ್ ಅಮ್ಮ ಇದು ಚಾಲೆಂಜಿಂಗ್ ಅಮ್ಮ, ಅಮ್ಮ ನೀವು ಹಂಗಮ್ಮ ಹಂಗಿದೆ ಇದೆ ನಾನು ಅನ್ಕೊತಿದ್ದೆ. ಹೌದು ಹಂಗಿರ್ಬೋದಲ್ಲ, ಕಲಾವಿದ್ರಲ್ಲಿ ಅದು ರಂಗಭೂಮಿ ಕಲಾವಿದೆ ನಾನು. ನನ್ನ 3 ವರ್ಷದಿಂದನೇ ನಾನು ರಂಗಭೂಮಿ ಸೇವೆ ಮಾಡ್ಕೊತ ಬಂದಿರೋದು. ನನ್ನ ತಂದೆ ತಾಯಿ ಎಲ್ಲ ಕಲಾವಿದ್ರೆ. ಅವ್ರು ಹೇಳ್ದಾಗೆಲ್ಲ ನನಗೆ ಯಾವಾಗ ಬರುತ್ತೋ, ನಾನು ಯಾವಾಗ ಶೂಟಿಂಗ್ ಕರೀತಾರೋ, ನಾನು ಯಾವಾಗ ಹೋಗ್ತೀನೋ ಯಾವಾಗ ಹೋಗ್ತೀನೋ ಅನಿಸ್ತಿತ್ತು. ಫಸ್ಟ್ ಡೇ ಅಲ್ಲಿ ಹಳ್ಳಿ ಅದು ಯಾ ಜಾನೇ ಇರಲಿಲ್ಲ ಅಷ್ಟೊಂದು ಕಗ್ಗಹಳ್ಳಿ. ಅಲ್ಲಿ ಹೋದಾಗ ಮೇಕಪ್ ನಾನು ಬಂದಿದ್ರು, ಒಂದು ಏನಿಲ್ಲ ಅಂದ್ರೆ ಒಂದು 5-6 ಗಂಟೆ ನಮ್ಗೆ ಮೇಕಪ್ ಮಾಡಿದ್ರು. ಫುಲ್ ಏನಿಂಗೆಲ್ಲ ಏನೇನೇನೇನು ಹಾಕಿ ಫುಲ್ ಚೇಂಜ್ ಮಾಡಿದ್ರು. ಆಮೇಲೆ ಆ ಸೊಗಡಿಯಿಂದ ಬ್ಲೌಸ್ ಇರಲಿಲ್ಲ ಆ ಥರದ್ದು. ನಮ್ಗನ್ನಿಸ್ತು ಓ ಅದಿದ್ರೆ ಚೆನ್ನಾಗಿರುತ್ತೆ, ಅದು ಹಳ್ಳಿ ಅಮ್ಮ ಅಂದ್ರೆ ಆಗ್ತಿದ್ರು ಹಿಂಗ್ ತರ ಫುಲ್ ಹಿಂಗ್ ನೆಕ್ಕಿದ್ದು ಅದು ಅಂಥದ್ದು ಇರ್ಬೇಕಲ್ಲ, ಅಂಥ ಬ್ಲೌಸ್ ಇರ್ಬೇಕಲ್ಲ ಅಂತ ಅನ್ನಿಸ್ತು. ಅನ್ನಿಸ್ದಾಗ ನಾನು ಅಲ್ಲೇ ಕುತ್ಕೊಂಡೇ ಅವ್ರನ್ನೆಲ್ಲ ಕೇಳ್ತಾ ಇದ್ದೆ. ನಾನು ಲೇಟ್ ಇತ್ತಲ್ಲ ಮೇಕಪ್ ಹಾಕ್ತಿದ್ರಲ್ಲ, ಯಾರೋ ಪುಣ್ಯಾತ್ಮಳು ಒಬ್ಬ ಹೆಣ್ಮಗಳು 1 ಅವರಲ್ಲಿ ಬ್ಲೌಸ್ ಹೊಲ್ಕೊಂಡು ಬಂದು ಕೊಟ್ರು ನಂಗೆ. ಅದ್ನ ನನ್ನ ಅನಿಸಿಕೆ ಅನ್ನೋ ಥರನೇ ಇತ್ತು, ಅದು ಹೊಲ್ಕೊಂಡು ಬಂದ್ರೆ ಅದು ಕುಬ್ಸತ್ತಾರ ಹೊಲ್ಕೊಂಡು ಬಂದರು. ಅದನ್ನು ಹಾಕ್ಕೊಂಡೆ ಫಸ್ಟ್ ಶರ್ಟು ಸ್ವಲ್ಪ ಲೇಟ್ ಆಗೋದು, ಹೋಗಿ ಕರೆದ್ರು ಅವ್ರಿಗೆ ಹಾಕೋದು ಅಷ್ಟೊತ್ತು ಮಾಡಿದ್ರು ಅವ್ರಿಗೆ ಇಷ್ಟ ಆಗಲಿಲ್ಲ ಸರ್ಗೆ.
ಯಾಕೋ ಗೊತ್ತಿಲ್ಲ ಸ್ವಲ್ಪ ಹಿಂಗಿಂಗ್ ಯೋಚನೆ ಮಾಡಿದ್ರು. ನ್ಯಾಚುರಲ್ ಆಗಿ ಅಲ್ಲಿ ಅಜ್ಜಿ ಅಂದ್ರಿದ್ರು ಅವ್ರು ನೋಡಿದ್ರು, ಅವ್ರು ನೋಡಿದ ತಕ್ಷಣ ಚೇಂಜ್ ಮಾಡಿಸಿದ್ರು ನನಗೆ. ಅದೇನು ಚೇಂಜ್ ಮಾಡಿಸಿದ್ರು ಗೊತ್ತಿಲ್ಲಪ್ಪ, ಒಂದು 5 ನಿಮಿಷದಲ್ಲೇ ಫುಲ್ಲು ಅವ್ರಿಗೆ ಅವ್ರಿಗೆ ಅನ್ಸೋ ಥರ ಆಗೋಯ್ತು. ಆಮೇಲೆ ನೋಡ್ತೀನಿ ಮಿರರಲ್ಲಿ ಅದಕ್ಕೂ ಇದಕ್ಕೂ ಎಷ್ಟು ಅವರಿಗೆ ಡೈರೆಕ್ಟ್ರ್ ಅಂದರೆ ಹೆಂಗೆ ಅವ್ರಿಗೆ ಹೆಂಗೆ ಬರಬೇಕು ಅದೇ ಇರುತ್ತಲ್ಲ. ಅಷ್ಟೊತ್ತು 6-7 ಗಂಟೆ ಮೇಕಪ್ ಮಾಡಿದ್ರು ಅವ್ರಿಗೆ ಇಷ್ಟ ಆಗಲಿಲ್ಲ. ಒಂದು 5 ನಿಮಿಷದಲ್ಲಿ ತಗೊಂಡು ಬೇಕಾದ್ದೇ ನಾವು ತಾವು ತೊಗೊಂಡ್ಬಿಟ್ರಲ್ಲ, ಇದೇ ಅವರ ಶಕ್ತಿ. ಅಷ್ಟು ಖುಷಿಯಾಗೋಯ್ತು. ಅವತ್ತು ಆ ಬ್ಲೌಸ್ ಸಿಕ್ಕಿದ್ದಕ್ಕೂ ಅದು ಮೇಕಪ್ಗೂ ಅವತ್ತಿನಂತ ಫಸ್ಟ್ ಡೇ ಬೇರೆ, ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರು ಹೆಂಗೆ ಮಾಡಿಸಿದ್ರು ನಮ್ಗೆ ಗೊತ್ತಿಲ್ಲಪ್ಪ, ನಮ್ಮ ಡಬ್ಬಿಂಗ್ ಹೋದಾಗಲೇ ನೋಡಿ ಗೊತ್ತಾಗಿದ್ದು ಇಷ್ಟೊಂದು ಅದ್ಭುತವಾಗಿ ನನ್ನ ಕೈಯಿಂದ ಮಾಡಿಸಿದ್ರು ಅವರು ಅಂತ. ಅಮ್ಮ ಹಿಂಗಿರುತ್ತಮ್ಮ, ಅಮ್ಮ ಹಿಂಗೆ ಮಾಡಿ, ಅಮ್ಮ ಅಲ್ಲ ಹಿಂತಿರಿದ್ರಿ ಅಮ್ಮ. ಹ್ಞೂ ಸರ್, ಅವ್ರು ಹೇಳಿದಷ್ಟೇ ಮಾಡಿದ್ರು. ಅಷ್ಟು ಡಬ್ಬಿಂಗ್ಗಳು ಇಷ್ಟು ಅದ್ಭುತವಾಗಿದೆಯಾ ಇದು ಅಂತ ಅನ್ಸೋಯ್ತಪ್ಪ ನಂಗೆ. ತುಂಬ ಖುಷಿ ಆಯ್ತು ನಂಗೆ ಆ ಕ್ಯಾರೆಕ್ಟರ್. ಒಮ್ಮೆ ನಾವೇನೋ ಮಾಡ್ತೀವಿ ಸಿನಿಮಾಗ ಅಂತ ಅನ್ನಿಸ್ತಿರುತ್ತಲ್ಲ ಸರ್, ಅದು ನನಗೆ ಎಷ್ಟೊಂದು ಸಲ ಅನಿಸಿದೆ ನಮ್ದು ಏನು ಅಲ್ಲ, ಅಲ್ಲಿ ಸಿನಿಮಾಗೆ ಏನು ಅದು ಪಾಡ್ಗದ್ ಮಾಡಿಸ್ಕೊಂಡು ಹೋಗ್ಬಿಡುತ್ತೆ ಅಂದ್ರೆ ನಮ್ಮೊಳಗೆ ಒಂದು ಇಚ್ಛೆ ಇರ್ಬೇಕಷ್ಟೇ ಬಲವಾದ್ದು, ಅವಾಗ ಅದ್ರ ಪಾಡ್ಗದ್ ಏನೋ ಮಾಡಿಸ್ತಾವ. ಆಮೇಲೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೇಳ್ತಿರ್ತಾರೆ ಅವರು, ಟೈಮ್ ಕೊಟ್ಟಲ್ಲ ಅದು ಅಷ್ಟು ಚೆನ್ನಾಗಿ ನಮ್ಮ ಕಡೆಯಿಂದ ಕೆಲಸ ಮಾಡ್ತಿದ್ರು ಅವ್ರು. ಅವಾಗ ಅನ್ಸುತ್ತೆ ಅಯ್ಯೋ ಇವ್ರು ಕೂಡ ಇನ್ನೊಂದು 2 ದಿನ ಇರಬೇಕಾಗಿತ್ತಲ್ಲ ಶೂಟಿಂಗು, ಇನ್ನೂ ಸ್ವಲ್ಪ ನಮಗೆ ಕಲಿಬೋದಾಯಿತು, ಇನ್ನೂ ಸ್ವಲ್ಪ ಇವ್ರು ಹೇಳಿ ಮಾಡಿಸ್ಬೇಕಾಗಿತ್ತಲ್ಲ ಅಂತ ಪ್ರತಿ ಸತಿನೂ ನಾನಂತ ಅಂದ್ಕೊಂಡೇ ಬಂದೀನಿ. ದೇವ್ರದಯದಿಂದ ಇದಾದ್ಮೇಲೆ ಮತ್ತೆ ಅವ್ರು ನನ್ನ ಕರಿಬೇಕಪ್ಪ ಅಂತ ಇಲ್ಲ ಅನ್ಕೋತೀನಿ. ನಂದು ನೋಡಿ ಈ ತರದ್ದು ಸೀನ್ಸ್ ನಿಮ್ಮ ನಿಮಗೂ ಇತ್ತ ಇದ್ದಕ್ಕಿದ್ದಂಗೆ ಕರಿಯೋದು ಆ ತರದ್ದು? ಅಭಿ ಅವ್ರದ್ದು ಸ್ಟೈಲ್ ಹೆಂಗಿತ್ತು ಅಂದ್ರೆ, ಡೈರೆಕ್ಷನ್ ಸ್ಟೈಲ್? ಸರ್ ನನಗೆ ಅಭಿ ಸರ್ ಬಂದ್ಬಿಟ್ಟು ನನಗೆ ಶೂಟಿಂಗ್ ಹೋಗೋ ತನಕನೂ ನನ್ನ ಕ್ಯಾರೆಕ್ಟರು ಓಕೆ ಹೀಗೆ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಏನು ಹೇಳಿಲ್ಲ ನನಗೆ, ನಾ ಹೇಳಿನಲ್ವ ಇದು ನನ್ನ ಮೊದಲು ಆ್ಯಕ್ಚುಲಿ. ಹೌದು, ಸೋಮು ಸೌಂಡ್ ಇಂಜಿನಿಯರ್ ಎಸ್ಪೆಷಲಿ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದಂಥ ಮೂವಿ, ಯಾಕಂದರೆ ನಾನು ಇಂಡಸ್ಟ್ರಿಗೆ ಬಂದಮೇಲೆ ಇದು ನನ್ನ ಮೊದಲನೇ ಮೂವಿ. ಅದಕ್ಕಿಂತ ಮುಂಚೆ ಮಾಡಿದೆ ಇಲ್ಲ ಅಂತಲ್ಲ, ಬಟ್ ಸಣ್ಣ ಪುಟ್ಟ ಅದೇ ಎಂಟ್ರ್ ಆಗಿದ್ದು ಆ ಥರ. ಬಟ್ ಇದು ಒಂಥರದ್ದು ಮುಖ್ಯ ಪಾತ್ರ. ಸೊ ಹಾಗಾಗಿ ಸರ್ ಹೇಳಿದ್ರು, ಕಾಲ್ ಮಾಡಿದ್ರು, ನಾನು ಅಭಿ ಅಂತ ಮಾತಾಡ ಅಲ್ಲಿ ತನಕ ನನಗೆ ಓ ಅಭಿ ಸರ ಹಾಂ ಸರ್ ಹೇಳಿ ಅಂತೆಲ್ಲ ಹೇಳಿಬಿಟ್ಟು ಹೇಳಿದಾಗ, ಈ ಥರದ್ದೊಂದು ಪಾತ್ರ ಇದೆ ಅಮ್ಮ ಹಿಂಗೆ ಬರುತ್ತೆ ನೀನು ಮಾಡು ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು. ಓಕೆ ಸರ್, ನನಗೂ ಅಷ್ಟೇ ಸರ್ ಹೇಳ್ದಂಗೆ ನನಗೂ ಆಡಿಷನ್ ತೊಗೊಂಡಿಲ್ಲ, ನೀನು ಇದಕ್ಕೆ ಸೂಟ್ ಆಗ್ತೀಯ. ಅವ್ರು ಅದು ಒಂದೇ ಮಾತು ಹೇಳಿದ್ದು, ನೀನು ಪಾತ್ರಕ್ಕೆ ಕೂರ್ತೀಯ. ಸೊ ಸರ್ ಹೌದಾ ಸರ್, ಕತೆ ಲೈನ್ ಏನು, ನೀನು ಬಾರಮ್ಮ ಶೂಟಿಂಗ್ ಮಾಡ್ಕೊಳ್ಳೋಣ, ನೀನು ಬಾ ಅಲ್ಲಿ ಹೇಳ್ತೀನಿ ನಾನು ಅಂತ ಹೇಳಿಬಿಟ್ಟು ಶೂಟ್ ಇದ್ದಾಗ ನಾನೊಬ್ಳೇ ನಂದು ಶೂಟ್ ನಡಿಬೇಕಾದ್ರೆ ನಾನೊಬ್ಳೇ ಹುಡುಗಿ ಇದ್ದಿದ್ದು. ಸೊ ಡಿ ಒ ಪಿ ಸರ್ ಆಗಿರ್ಬೋದು, ಅಭಿ ಸರ್ ಆಗಿರ್ಬೋದು, ನನ್ನ ಕೋ ಆರ್ಟಿಸ್ಟ್ ಎಲ್ಲ ಆಗಿರ್ಬೋದು, ತುಂಬಾನೇ ಏನಂತಾರೆ ಕಂಫರ್ಟ್ ಝೋನ್ ಕೊಟ್ಟಿದ್ರು. ಆ್ಯಂಡ್ ಅದೇ ಸರ್ ಕತೆ ಎಲ್ಲ ಹೇಳಿದ್ಮೇಲೆ ಅಲ್ಲಿ ಹೋದ ತಕ್ಷಣ ಅದೇ ಮುಂಚೆ ಸರ್ ಯಾವತ್ತು ನಮಗೆ ಸೀನ್ ಪೇಪರ್ ಎಲ್ಲ ಕೊಟ್ಟಿರಲಿಲ್ಲ, ಸೀನ್ ಬಂದಮೇಲೆ ರೀಡ್ ಓದ್ತಾ ಇದ್ರು, ಹಾಂ ಹಿಂಗಿರುತ್ತೆ ಇಲ್ಲಿ ಬಂದು ನಿಂತ್ಕೋ ಈ ಥರ ಮಾಡು, ಅವ್ರು ಹೇಳ್ದಂಗೆ ಮಾಡಿದ್ರೆ ಅಲ್ಲಿ ಅನ್ಸುತ್ತೆ ಓ ಹೆಂಗ್ ಬಂತು ಏನೋ ಏನು ಮಾಡಿದ್ನೋ ಏನೋ ಅನ್ನೋ ಫೀಲ್ ಅಲ್ಲಿರುತ್ತೆ. ನನಗೂ ಕೂಡ ಡಬ್ಬಿಂಗಿಗೆ ಹೋಗಿ ವಾವ್ ಇಷ್ಟು ಚೆನ್ನಾಗಿ ಬಂದಿದ್ಯಾ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಆ ಒಂದು ಫೀಲ್ ಇದೆ ಅಲ್ವಾ, ಅದು ಅಭಿ ಸರ್ ಅಷ್ಟೇ ತೆಗ್ಸೋಕಾಗೋದು ಆ ಕೆಲಸ. ಬಿಕಾಸ್ ನಿಮಗೆ ಅನ್ಸಲ್ಲ ಯೋ ಮಾಡ್ಬೇಕಲ್ಲ ಭಯ ಅಥವಾ ಏನಂತಾರೆ. ಸೊ ಸಿಂಪಲ್ ಬಂದ್ವಿ ನಿತ್ಕೊಂಡ್ವಿ ಮಾಡಿದ್ವಿ, ಸೀನ್ನ ಎಂಜಾಯ್ ಮಾಡೋ ತರ ಮಾಡಿಸ್ತಾರೆ, ಏನೋ ಕಾಂಪ್ಲಿಕೇಟ್ ಮಾಡ್ಕೊಂಡು ತುಂಬಾ ಇದ್ ಮಾಡ್ಕೊ ಇಲ್ಲ, ಆರಾಮಾಗಿ ನಿಂಬ ದಿನನಿತ್ಯವಾಗಿ ಹೆಂಗ್ ಮಾತಾಡ್ತೀವಿ ನಾವು ಏನ್ ಮಾಡ್ತೀವಿ ಈ ತರದ್ ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡೋ ರೀತಿ ಇದೆ ಅಲ್ಲ ಅಭಿ ಸರ್, ಅದೊಂಥರ ಚಂದ. ಪ್ರತಿಯೊಂದು ಶಾಟ್ಗೂ ಹಂಗೆ ಅನಿಸ್ತು ನಂಗೆ, ನಾ ಏನ್ ಮಾಡಿದೀನಿ ಅಂತ ನಂಗೆ ಅವಾಗ ಏನೋ ಅನ್ಸ್ಲಿಲ್ಲ, ಇಷ್ಟೇನಾ ಹೌದು. ಆಮೇಲೆ ಡಬ್ಬಿಂಗ್ ಹೋದಾಗ ನೋಡಿದ್ರೆ ಓ ದೇವ್ರೆ ಇದೆಲ್ಲ ಮಾಡಿದ್ವ ನಾವು ಅಂತ ಅನ್ಸೋದು. ಅವ್ರು ಹಂಗೆ ಹಂಗಿದ್ಯಮ್ಮ ಹಿಂಗಿದ್ಯಮ್ಮ ಇದು ಅಂತ ಏನು ಹೇಳಲ್ಲ, ಅಮ್ಮ ಹಿಂಗ್ ಬರಿದ್ರು ಅಮ್ಮ ಇದಿತ್ತಮ್ಮ ಅಮ್ಮ ಇದು ಅಮ್ಮ ಇದು ಹಾ ಸರ್ ಹಾ ಸರ್ ಮುಗಿದ್ಮೇಲೆ ಏನಿತ್ತೋ ಏನೋ ಹೆಂಗ್ ಮಾಡಿದ್ನೋ ಏನೋ ಕೈಯಲ್ಲಿ ಕೆಲ್ಸನ ಹೇಗ್ ತೆಗ್ಸೋದು ಅನ್ನೋದು ಅಭಿ ಸರ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಕೂಲ್ ಆಗಿ ಏನು ಭಯ ಪಡಿಸಿ ಹೇಳಿ ಇದು ಇಷ್ಟು ಇರುತ್ತಪ್ಪ ಅದು ಬರ್ಬೇಕಮ್ಮ ಏನೂ ಇಲ್ಲ ಅಂತ ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ. ಅದೇ ಈ ಒಂದು ಸುಮ್ಮನೆ ಹಿಂಗ್ ತಿರುಗಿ ನೋಡೋದು ಸಹಿತ ಅಷ್ಟು ಅದ್ಭುತ ಆಗಿರುತ್ತೆ ಅದು, ಆದ್ರೆ ಅವ್ರು ಹೇಳೋದು ಅಷ್ಟು ಸಿಂಪಲ್. ಅಮ್ಮ ಹಿಂಗಿರ್ತೀರ ಹಿಂಗ ಹೇಳ್ತಾರ ಹಿಂಗ್ ತಿರುಗೋದಮ್ಮ ಅಬ್ಬಾ. ಆಮೇಲೆ ಒಂದು ಅಭಿಂದಲ್ಲಿ ಅನ್ನಿಸ್ತು
ಇಷ್ಟೆಲ್ಲ ಇದೆಯಾ ಅಂತೇಳಿ ಕರಗತ ಆಗಿದೆ. ನಾನು ಅವ್ರದ್ದು ಸಿನಿಮಾ ಮಾಡಿದಾರೆ, ಅದು ಟಗರು ಫಸ್ಟ್ ಸಿನಿಮಾ ನಾನು ಮಾಡಿದ್ದು. ಲಾಸ್ಟ್ ಮೂರು ದಿನ ಅಷ್ಟೇ ಇತ್ತು ಅದು ಶೂಟಿಂಗ್, ಎರಡು ಒಂದು ದಿನ ಅಷ್ಟೇ ಇತ್ತು. ನಂಗೆ ಮ್ಯಾನೇಜರ್ ಫೋನ್ ಮಾಡಿದ್ರು, ಅವ್ರು ಯಾವತ್ತೋ ನನ್ನ ನೋಡಿದ್ರು ಯಾವುದೋ ಒಂದು ಹಳೆ ಸಿನಿಮಾದಲ್ಲಿ, ಅವಾಗ ನೋಡಿದ್ರು ಅಮ್ಮ ಖಾಲಿ ಇದ್ದೀರಾ ನೀವು, ಫ್ರೀ ಇದ್ದೀರಾ? ಹಾಂ ಸರ್ ಊರಲ್ಲಿ ಇದ್ದೀನಿ, ಹುಬ್ಳಿಯಲ್ಲಿ ಇದ್ದೀನಿ, ಬರೋಕ್ಕಾಗುತ್ತಾ ನಾಳೆ? ಹಾಂ ಸರ್ ಬರ್ತೀನಿ. ಸರಿ ಅಮ್ಮ ನಾಳೆ ಬಂದುಬಿಡಿ ನೀವು, ಈ ಥರ ಧನಂಜಯ ಸರ್ದು ತಾಯಿ ಕ್ಯಾರೆಕ್ಟ್ರ್ ನಿಮ್ಮದು ಅಂತ ಹೇಳಿದ್ರು. ಎಲ್ಲೋ ಲಾಲಿ ತಾಯಿ ಕ್ಯಾರೆಕ್ಟ್ರು ಅಂತ ನಾನು ಎಲ್ಲೋ ಒಂದು ಕೂತ್ಕೊಂಡು ಮೂರಲ್ಲಿ ಕೂತ್ಕೊಂಡು ಅದಿರ್ಬೋದು, ಯಾವುದೂ ಇರಲಿ ದೊಡ್ಡ ಇದಲ್ವಾ ಅವ್ರು, ದೊಡ್ಡ ಡೈರೆಕ್ಟ್ರಲ್ವಾ. ಸರಿ ಸರ್ ಬರ್ತೀನಿ ಅಂತ ಇದ್ಕಿದಂಗೆ ಹಂಗೆ ಬಟ್ಟೆ ಎತ್ಕೊಂಡು ಬಂದೆ ನಾನು. ಬಂದ ಕೂಡಲೇ ಬರೀ ಒಂದೇ ಒಂದು ಒಂದೇ ಶಾರ್ಟ್ ಇತ್ತು, ರಾತ್ರಿ 8 ಗಂಟೆ ಹೊತ್ತಿಗೆ ತಗೊಂಡ್ರು, ಒಂದು ಸಣ್ಣ ಮನೆಯಲ್ಲಿ ಒಂದು ತಗೊಂಡ್ರು. ಅದಾದ್ಮೇಲೆ ಇಷ್ಟ ಅನ್ಕೊಂಡು ಸರಿ ಹೋಗ್ತೀನಿ, ಮತ್ತೊಂದು 3 ದಿನ ಡೇಟ್ ಕೊಟ್ಟರು. ಪ್ರತಿದಿನ 3 ಸೀನ್ ಮಾಡಿದ್ರು. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಷ್ಟು ಏನು ಸೀನ್ ಮಾಡಿದ್ರು ಅಷ್ಟು ಸೀನ್ ಇದ್ವಪ್ಪ. ಹಂಗೆ ಸರ್ ಅಭಯ್ ಸರ್ ಅವ್ರು ಹೆಂಗೆ ಮಾಡಿದ್ರಲ್ಲ ಅವ್ರಿಗಿಂತ ಅಬ್ಬಪ್ಪ ಮಾಡಿಸ್ಬಿಟ್ಟು ಈ ಕ್ಯಾರೆಕ್ಟರ್ ನನಗೆ ತುಂಬ ಖುಷಿ ಆಗೋಯ್ತು. ಇನ್ಜಿ ಮತ್ತೆ ಮುಂದೆ ಅಂತ ಕ್ಯಾರೆಕ್ಟರ್ ಬರುತ್ತೋ ಇಲ್ವೋ, ದೇವ್ರ ದಯದಿಂದ ಅವ್ರ ಡೈರೆಕ್ಷನಲ್ಲಿ ಬರಬೇಕಪ್ಪ ಅಂತ ಬಯಸ್ತೀನಿ. ಆ್ಯಕ್ಚುಲಿ ಸರ್ ನಮ್ಮ ಒಂದು ಸಂಭ್ರಮಕ್ಕೆ ನಾವು ಹಂಚ್ಕೋಬೋದು ಆಗಿರೋದನ್ನ, ಬಟ್ ಸಿನಿಮಾದ ಒಂದು ಇದು ಏನಂದ್ರೆ ಸಿನಿಮಾ 15ನೇ ತಾರೀಕು ಜನ ಬಂದು ನೋಡಿ ಅವ್ರು ಮಾತಾಡಕ್ ಶುರು ಮಾಡ್ತಾರಲ್ಲ, ಯಾವುದು ಅಲ್ಲ, ಅವ್ರು ಬಂದು ಮಾತಾಡ್ಬೇಕು 15ಕ್ಕೆ ನೋಡಿ ಅವ್ರು ಬಂದು ಮಾತಾಡಿದಾಗೇನೆ ಇಡೀ ತಂಡಕ್ಕೆ ಎಲ್ಲರಿಗೂ ಅವಾಗ ಒಂದು ಇನ್ನೂ ಸಂಭ್ರಮ ನಮಗೆ ಇನ್ನೂ ಅದು ಹಿಮ್ಮಡಿ ಆಗುತ್ತೆ. ಆಮೇಲೆ ಅವ್ರಿಗೆ ಅಷ್ಟು ಬಿಸಿಲಿತ್ತು ಅವಾಗ ಶೂಟಿಂಗ್ ನಡುವಾಗ, ಅಷ್ಟು ಬಿಸಿಲಿದ್ರೂ ನನಗೇನು ಏನು ಕಷ್ಟ ಅಂತ ಅನಿಸ್ಲಿಲ್ಲ. ಅಷ್ಟು ಬಿಸಿಲು ಮಾಡ್ತಾ ಇದ್ರು, ಔಟ್ಡೋರ್ ಇದ್ವಿ ಎಲ್ಲ ಸೀನ್ಗಳು, ಎಂಥ ಬಿಸಿಲು. ಆಮೇಲೆ ಅದು ವಿಗ್ ಹಾಕಿದ್ದು, ಒಂದು ಸ್ವಲ್ಪ ಅಜ್ಜಿ ಕ್ಯಾರೆಕ್ಟರ್ ಅಲ್ಲ, ವಿಗ್ ಹಾಕಿದ್ದು ಮೇಕಪ್ದು ಆಗಲಿ ಅದು ಏನು ಅನಿಸ್ತಲ್ಲ, ಅಷ್ಟು ಈಸಿಯಾಗಿ ನಮ್ಮ ಕಡೆಯಿಂದ ಕೆಲಸ ಮಾಡಿಸಿದ್ದಾಗ್ಬೋದು. ಪ್ರೊಡ್ಯೂಸರು, ಊಟ ತಿಂಡಿ ವ್ಯವಸ್ಥೆ, ಉಳಿಯ ವ್ಯವಸ್ಥೆ, ಉಳಿಯಕ್ಕಂತೂ ಚೆನ್ನಾಗಿರೋ ರೂಮ್ಗಳು, ಹೈಫೈ ರೂಮ್ಗಳು, ಒಳ್ಳೆ ಬಸ್ ಬುಕ್ ಮಾಡ್ತಾ ಇದ್ರು, ಅದು ಮಧ್ಯದಲ್ಲೇ ಮಾಡೋರು, ಬಿಫೋರ್ ತುಂಬಾ ತುಂಬಾ ಚೆನ್ನಾಗಿ ಮುಂಚೆ ಪೇಮೆಂಟ್ ಕೇಳಿಲ್ಲ, ಇವನ್ ಯಾರು ಕೇಳಿಲ್ಲ, ಹೆಂಡತಿನೇ ಮಾಡಿದ್ರು ಇದ್ರಲ್ಲಿ, ಅದ್ರಲ್ಲೂ ಹೆಂಡತಿ ಪಾತ್ರ ಮಾಡಿದ್ಲು, ಹೀರೋಯಿನ್ ತಾಯಿ ನನ್ನ ತಂದೆ ಮಾಡಿದೆ. ನಮಗೆ ಏನು ಇಲ್ಲ, ಒಂದು ಕಿರಿಕಿರಿ ಇಲ್ಲ ಸರ್, ಒಂದು ಕಿರಿಕಿರಿ. ಪೇಮೆಂಟ್ ವೈಸ್, ಊಟ ಉಳ್ಕೊಳ್ಳೋಕ್ಕೆ ಏನೂ ತೊಂದರೆ ಇಲ್ಲ, ಎಷ್ಟು ಆರಾಮ ಮಾಡ್ಬಂದ್ವಿ. ಅದಲ್ಲದೇ ಒಬ್ಬ ಆ್ಯಕ್ಟ್ರಿಗೆ ಒಂದು ಏನೋ ತೃಪ್ತಿ ಇರುತ್ತಲ್ಲ, ಎಲ್ಲದನ್ನು ಮೀರಿ ಟ್ರೀಟ್ಮೆಂಟ್ ಮೀರಿ ಒಂದು ಅಭಿನಯದ್ದು ಒಂದು ತೃಪ್ತಿ ಇರುತ್ತಲ್ಲ. ಇಲ್ಲಿ ಹೆಂಗೆ ಅಂದರೆ ನಮ್ಗೆ ಫುಲ್ ಮೀಲ್ಸ್, ಎಲ್ಲದೂ ಎಲ್ಲ ಕಡೆಯಿಂದನೂ ಫುಲ್ ಮೀಲ್ಸ್. ಆ್ಯಂಡ್ ಅದ್ರ ಜೊತೆಗೆ ಆ್ಯಡ್ ಮಾಡಬೇಕು ಅಂದರೆ ಅಲ್ಲಿನ ಜನನೂ ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವು ಹೋದಾಗ ನಿಮ್ಗೆ ಗೊತ್ತಿರುತ್ತೆ ಶೂಟಿಂಗ್ ಅವ್ರು ಅಂದರೆ ಬಂದರು 1 ದಿವಸ ನೋಡ್ತಾರೆ, 2 ದಿನ ನೋಡ್ತಾರೆ, 3 ದಿನ ನೋಡ್ತಾರೆ. ಅಲ್ಲಿ ಪ್ರತಿದಿನ ನಮಗೆ ರೆಸ್ಟ್ ಮಾಡೋಕ್ಕಾಗಿರ್ಬೋದು, ಅಷ್ಟು ಬಿಸಿಲಲ್ಲಿ ನಮಗೆ ಏನು ಕುಡಿಯೋಕ್ಕೆ ಮಧ್ಯೆ ಮಧ್ಯೆ ಮಜ್ಜಿಗೆ ಮಾಡ್ಕೊಡೋದ್ರಿಂದ ನಾವು ಜೋಳದ ಊಟ ಮಾಡಿವ್ರಿ, ತಿನ್ನ್ರಿ ಇವತ್ತು ಬನ್ನಿರಿ ಇಲ್ಲಿ, ನೀವು ಶೂಟಿಂಗಿಂದ ಏನು ತಿಂತಿರ್ರಿ ನೀವು, ಬರ್ರಿ ಇಲ್ಲಿ ನಮ್ಮದು ಕೈ ಏನಂತಾರೆ ತಟ್ಟಿ ಜೋಳದ ರೊಟ್ಟಿದ್ದು ಊಟ ರುಚಿ ರುಚಿ ನೋಡ್ರಿ ನೀವು, ಹಾ ಬನ್ರಿ ತಿನ್ರಿ ಅನ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಅವರು ಕೂಡ. ಅಲ್ಲಿ ಆ ಬಿಸಿಲಲ್ಲಿ ಮಜ್ಜಿಗೆ ಕೊಡ್ತಾ ಇದ್ರು ನಮ್ಗೆ, ಆ ಬಿಸಿಲಿನ ತಾಪ ತಡೀಲ ಅಂತಾನೆ ಹಂಗೆ ಸಿಕ್ಕಾಪಟ್ಟೆ ಮಜ್ಜಿಗೆ ಕುಡ್ದ್ಬಿಟ್ಟೆ. ನಂಗೆ ಭಾಳ ಪ್ರಾಬ್ಲಮ್ ಆಗಕ್ ಶುರುವಾಯ್ತು. ನೈಟು ನಮ್ಮ ಪ್ರೊಡ್ಯೂಸರ್ ಬಂದು ಅವಾಗಲೂ ಒಂದು ಟ್ಯಾಬ್ಲೆಟ್ ಕೊಟ್ರಪ್ಪ, ಮತ್ತೆ ಆರಾಮಾಗ್ಬಿಟ್ಟೆ. ಪ್ರೊಡ್ಯೂಸರು ಹಂಗೆ ಇಬ್ರು ಹಂಗೆ ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರು, ಎಷ್ಟು ರೆಸ್ಪೆಕ್ಟ್ ಕೊಟ್ಟು, ಅಮ್ಮ ನೀವು ಅಲ್ಲಿಂದ ಹೊರಟ್ಬಿಡಿ ನಾವು ಇಲ್ಲಿಂದ ಪಿಕ್ ಮಾಡ್ತೀವಿ, ಇಷ್ಟೊತ್ತು ರೆಸ್ಟ್ ಬಳಿ ಎಷ್ಟು ಟೈಮಿಂಗ್ ಕರೆಕ್ಟಾಗಿ ಹಿಂಗೆಲ್ಲ ನಾವು ಕಷ್ಟನೂ ನೋಡಿದ್ದೀವಿ. ಎಲ್ಲ ಸಿನಿಮಾಮು 57 ಸಿನಿಮಾ ಆಯಿತು, ಇದನ್ನು ನೋಡಿದೀವಲ್ಲ ಅವಾಗ ಎಷ್ಟು ಖುಷಿ ಆಗೋದು. ಅಮ್ಮ ಇಷ್ಟು ಕರೆಕ್ಟಾಗಿ ಇಷ್ಟು ಟೈಮಿಗೆ ರೆಡಿ ಆಗಿಬಿಟ್ರಿ, ಗಾಳಿ ಬರುತ್ತೆ ಒಳ್ಳೆಯ, ಹಾಂ ಮುಗಿದ ಕೂಡಲೇ ಅಮ್ಮ ನೀವು ಅಲ್ಲಿ ಹೋಗ್ಬಿಡಿ ನಾವು ಬರ್ತೀವಿ ಮತ್ತೆ ಎಲ್ಲರೂ ಮುಗಿಸ್ಕೊಂಡು. ಅಷ್ಟು ರೆಸ್ಪೆಕ್ಟ್ ಅವತ್ತು. ಊಟ ಮಾಡಿದ್ರೆ ಮಜ್ಜಿಗೆ ಕುಡಿತೀರಾ ನಮ್ಮ ಗ್ಲಾಸು, ಬಿಸಿಲು ಒಂದು ಕಡೆ ಕುಂತ್ಬಿಡ್ರಿ, ಎಲ್ಲ ಹಳ್ಳಿ ಮನೆ ಅಲ್ಲ ಮತ್ತೆ ಎಲ್ಲಿ ಕುತ್ಕೊಳ್ಳೋಕ್ಕೂ ಅದು. ಆದರೆ ನಮಗೇನು ಅನಿಸ್ತಿರ್ಲಿಲ್ಲ, ಎಲ್ಲಾದರೂ ಒಂದ್ಸತಿ ಒಂದು ಕಡೆ ನಮ್ದು ಇಲ್ಲದೆ ಇದ್ದಾಗ ಜಾಗ ನೋಡಿಕೊಂಡು ಅಲ್ಲೇ ಶೂಟಿಂಗ್ ನೋಡಿಕೊಂಡು ಬಂದು, ಅಂದರೆ ಹೀರೋಯಿನ್ ಮನೆ ಪೋರ್ಷನ್ ಬಂದು ಈ ಕುರುಳು ಸಂಘದಲ್ಲಿ ಸಂಗನಾಥ ದೇವಸ್ಥಾನ ಇದೆಯಲ್ಲ ಅದ್ರ ಅರ್ಚಕರ ಮನೆನೇ ಕೊಟ್ಟಿದ್ರು. ಆ ಮನೆಯವರು ನಮ್ಮನ್ನೆಲ್ಲ ಹೆಂಗೆ ನೋಡ್ಕೊಂಡ್ರೆ ಅಂದರೆ
ಭಾಳ ಭಾಳ ಚೆನ್ನಾಗಿ ನೋಡ್ಕೊಂಡ್ರು ಊಟ ತಿಂಡಿ. ಇಲ್ಲ ಅಲ್ಲಿ ಹೋಗ್ತೀವಿ ಕೂಡ, ಇಲ್ಲಿ ತೋರಿ ನಾವು ಮಾಡಿವಿ ತಿನ್ರಿ, ಯಾಕಂದ್ರೆ ಮಾಡ್ತೀವಿ ತಿನ್ರಿ ಎಲ್ಲ ಭಾಳ ಪ್ರೀತಿಯಿಂದ. ಇಡೀ ಊರೇ ಆ ಭಾಗದಲ್ಲಿ ಆ ಮಣ್ಣಿಗೆ ಇರೋದೇ ಅದೇ ಗುಣ ಅಲ್ಲ. ನನ್ಗೆ ಗೊತ್ತಿರ್ಲಿಲ್ಲ ಅಲ್ಲಿ, ಐ ಮೀನ್ ನಿಮ್ಗೆ ಅದು ಭಾಷೆ ಗೊತ್ತಲ್ವಾ, ಸ್ವಲ್ಪ ರಗಡ್ ರಾ ಅಂತ ಅನ್ಸುತ್ತೆ. ಬಟ್ ಅಲ್ಲಿನ ಜನದ ಮನ್ಸಂತೂ ಅಷ್ಟೇ ಸಾಫ್ಟ್, ಜೋಳದ ರೊಟ್ಟಿ ತರ ಕಡಕ್ ಕಡಕಿಲ್ಲ. ಏ ಜೋಳದ ರೊಟ್ಟಿ ಸ್ಮೂತ್ನೂ ಇರ್ತಾವ, ಮೆತ್ತಗೂ ಇರ್ತಾವ. ಏನಂತಾರೆ ನೀವು ಯೂಶುವಲ್ ಆಗಿ ಬೆಂಗಳೂರು ಜನಕ್ಕೆ ಅಥವಾ ಬೇರೆ ಪ್ರಾಂತದ ಜನ ಕೇಳಿದ್ರೆ ಜೋಳದ ರೊಟ್ಟಿ ಹಾ ಕಡಕ್ ರೊಟ್ಟಿ ಅಂತಾನೆ ನಮಗೆ ಗೊತ್ತಿರೋದು. ಸೊ ನಂಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತೈತೆ, ಓ ಜೋಳದ ರೊಟ್ಟಿ ಇಷ್ಟು ಸಾಫ್ಟ್ ಆಗೂ ಇರುತ್ತೆ ಅಂತ. ಹಂಗೆ ಅವ್ರ ಮನ್ಸು ಮೆತ್ತಗೂ ಇರ್ತೈತಿ, ರಫ್ ಇರ್ತತಿ. ಜೋಳದ ರೊಟ್ಟಿ ಹಂಗ ರಫ್ನು ಇರ್ತತಿ, ಮೆತ್ತಗೂನು ಇರ್ತತಿ. ಅವ್ರು ಹಂಗ ಬಂದ್ರೆ ಹಂಗ ಆಗ್ತಾರ, ಹಿಂಗ ಬಂದ್ರಿ ಎಲ್ಲದೂ ಇದೆ ಅಂತ. ಹಾ ಎಲ್ಲದ ಐತ್ರಿ ನೀವು ಜಾಗ. ಫೈನಲಿ ಈಗ ಸೋಮು 15 ತಾರೀಕು ರಿಲೀಸ್ ಆಗ್ತಾ ಇದೆ. ಹೌದ್ರಿ, ಫೈನಲ್ ಆಗಿ ಹೇಳೋದಾದ್ರೆ ಎಲ್ರು ಏನಾಯ್ತು? ಏನು ಹೇಳಕ್ ಸಾಧ್ಯ ಸರ್? ನೋಡಿ ಅಂತಾನೆ ಹೇಳ್ತೀನಿ. ಇಲ್ಲ ನೋಡಿ ಅಂತ ಹೇಳ್ಬಾರ್ದು, ಯಾಕೆ ಗೊತ್ತಾ, ಅವರೇ ಬಂದ್ ನೋಡ್ಬೇಕು, ಯಾಕಂದ್ರೆ ಅವ್ರ ಸಿನಿಮಾ ಇದು. ನೋಡಿ ಅಂತ ಹೇಳಿಸ್ಕೊಳ್ಳೋಂಥ ಸಿನಿಮಾ ಅಲ್ಲ ಅಂದರೆ, ಎಕ್ಸಾಕ್ಟ್ ಆಗಿ ಹೇಳ್ತಾ ಇಲ್ಲ ಸರ್, ಅದ್ಭುತವಾಗಿದೆ ಕತೆ. ಜನ ಸುಮ್ಮನೆ ಎರಡು ದಿನ ಸರ್ ಜನ ಬಂದು ಹೋದ್ರೆ ಸಾಕು, ಆಮೇಲೆ ಜನ ನುಗ್ಗಕ್ಕೆ ಶುರು ಮಾಡ್ತಾರೆ ಸರ್. ನಾವು ಕರಿಬೇಕಾಗಿಲ್ಲ, ಈ ಕೆಲವು ಜಾತ್ರೆಗಳು ಆಗ್ತಾ ಇರುತ್ತೆ, ಕರೆಯಲ್ಲ ಗೊತ್ತಾ ಸರ್. ಹಂಗಿದೆ ಒಂದು ಉತ್ಸವ ಸರ್ ಈ ಸಿನಿಮಾ. ಉತ್ಸವಕ್ಕೆ ಬಂದು ಸೇರ್ಕೊಂಡು ಅವರು ಉತ್ಸವ ಆನಂದಿಸ್ಬೇಕು, ತೇರು ಎಳಿಬೇಕು ಅಷ್ಟೇ. ಸೋಮು ಸೌಂಡ್ ಇಂಜಿನಿಯರ್ ತೇರು ಎಲ್ಲರೂ ಸರಿ ಎಳಿಬೇಕು. ನನ್ಗಂತೂ ಯಾವಾಗ 15 ಬರ್ತೈತಿ ಅವಾಗ ನಾನು ಸಿನಿಮಾ ನೋಡ್ತೀನಿ. ನೋಡಿ ಬಂದ್ಮೇಲೆ ಎಲ್ರು ನಮ್ಮ ಎಷ್ಟು ಪ್ರೀತಿ ಮಾಡ್ತಾರಲ್ಲ ಅದನ್ನ ನೆನಪಿಸ್ಕೋತೀನಿ. ನಾನು ಇಷ್ಟೇ ಪ್ರೀತಿ ಅವ್ರು ನೋಡ್ತಾರೆ, ನೋಡಿ ಎಲ್ರು ನಮ್ಮನ್ನ ಹೊಗಳ್ತಾರೆ ಅಷ್ಟು ಮಾತ್ರ ಸತ್ಯ, ಅದನ್ನ ನೆನೆಸ್ಕೋತೀನಿ ಅಷ್ಟೇ. ನನ್ಗೆ ಏನು ಅಂತ ಅಂದ್ರೆ, ಈಗ ಮೂವಿ ರಿಲೀಸ್ ಆಗ್ತಾ ಇದೆ 15 ತಾರೀಕಿಗೆ. ಸೊ ಇಲ್ಲಿನ ಜನಕ್ಕೆಲ್ಲ ಗೊತ್ತಾಗುತ್ತೆ ಆ ಕಡೆ ಸೈಡ್ ಸೊಗಡು ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ನಾನು ಹೇಳೋದೇನು ಅಂತ ಅಂದರೆ, ಮಿಸ್ ಮಾಡ್ಲಿಲ್ದಂಗೆ ಈ ಮೂವಿನ ಖಂಡಿತವಾಗ್ಲೂ ನೋಡಿ. ಸೊ ಏನೇ ಆದರೂ ಇವಾಗ ನಿಮಗೆ ಗೊತ್ತು ಎಲ್ಲ ಥರದ ಕಥೆನೂ ಬರುತ್ತೆ. ಅಂದರೆ ಎಲ್ಲೇ ನೋಡಿದ್ರು ಒಂದು ಲವ್ ಸ್ಟೋರಿ ಆಗಿರ್ಬೋದು, ಏನೋ ಸಿಮಿಲರ್ ಸ್ಟೋರಿ ಲೈನ್ ಇದ್ದೇ ಇರುತ್ತೆ. ಬಟ್ ಇದೊಂಥರ ಡಿಫ್ರೆಂಟ್ ಟೈಪ್ ಆಫ್ ಆರ್ಟ್ ಮೂವಿ, ವೇರ್ ನೀವು ಬರೀ ನಟರನ್ನ ನೋಡಲ್ವಾ, ಅಲ್ಲಿನ ಜನ ನಮ್ಮ ಜೊತೆಗೆ ಸೇರ್ಕೊಂಡು ಅವ್ರು ಕೂಡ ಆ್ಯಕ್ಟ್ ಮಾಡಿರೋದನ್ನ ನೋಡ್ತೀರಾ. ಅದೊಂದು ರಾ ಟಚ್ ಇದೆ ಮೂವಿಲಿ. ಆ್ಯಂಡ್ ಅಭಿ ಸರ್ ಅಷ್ಟೇ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ಚರಣ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನೀವಾಗಲೇ ಛಂದಸ್ಸಿನ ಛಂದದಲ್ಲಿ ಸಾಂಗ್ ಕೇಳಿರ್ತೀರಾ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಮಾಸ್ತಿ ಸರ್ ಡೈಲಾಗ್ ಬರ್ದಿರೋದ್ರಿಂದ ಅದ್ರ ಬಗ್ಗೆ ಮಾತೇ ಇಲ್ಲ ಹೇಗಿರುತ್ತೆ ಡೈಲಾಗ್ಸ್ ಅಂತ. ಸೊ ಮಿಸ್ ಮಾಡಿದೆ ಎಲ್ಲರೂ ನೋಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ ನಮ್ ಕಡೆ ಅಂತಾರೆ, ಏನಾರ ಸ್ವಲ್ಪ ಜಾಸ್ತಿ ಕೆಲಸಗಳು ಏವ್ವ, ಏನ್ ದೇವ್ ದೂರ್ ಬಂದ್ ಬಿಡ್ತೀಯೇವ ಅಂತ. ಅದು ಸರ್ ನೋಡಿದ್ರೆ ಅಲ ಮಾತು ಹೇಳ್ಬೇಕು ಅನಿಸ್ತಿತ್ತು, ಹೆಂಗ್ ದೇವ್ ದೂರ್ ಬಂದ್ ಬಿಡ್ತೀಯಪ್ಪ ಅಂತ ಅನ್ಬೇಕು ಅನಿಸ್ತಿತ್ತು. ಅಷ್ಟು ಬೆಳಿಗ್ಗಿಂದ ಎಷ್ಟು ಎನರ್ಜಿ, ಎಷ್ಟು ಅವರು ಅಲ್ಲಿ ಹೋಗುದು ಇಲ್ಲಿ ಹೋಗುದು, ಅದು ಪ್ಲಾನ್ ಮಾಡುದು ಇದು ಪ್ಲಾನ್ ಮಾಡುದು. ಅವ್ರ ಶ್ರಮಕ್ಕೆ ಪ್ರತಿಫಲ ದೇವ್ರ ಗ್ಯಾರಂಟಿ ಕೊಡ್ತಾನೆ ಅಂತ ನಂಬಿಕೆ ನಂಬಿಕೆ. ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಮಾಡಿದ್ದೀವಿ ಈ ಸಿನಿಮಾ ಅಂತ, ನಾವೆಲ್ಲ ಇಷ್ಟಪಟ್ಟು ಮಾಡಿದ್ದೀವಿ. ಅದೊಂದು ರೀಸನಿಗೆ ಹೇಳ್ತೀನಿ, ದಯವಿಟ್ಟು ಬಂದು ಥಿಯೇಟರ್ಸಿಗೆ March 15 ನೋಡಿ ಅಂತ. ಏನಂದ್ರೆ ಸರ್, ಒಂದು ಕತೆಗೆ ಒಂದು ಶಕ್ತಿ ಇದೆ. ಏನು ಅಂದರೆ, ಒಂದು ಎದೆ ಭಾರ ಆಗಬೇಕು, ಇಲ್ಲ ಎದೆ ಹಗುರ ಆಗಬೇಕು. ಈ ಕತೆಗೆ ನಿಮಗೆ ಎದೆ ಹಗುರನೂ ಮಾಡುತ್ತೆ, ಭಾರನೂ ಮಾಡುತ್ತೆ, ಮತ್ತು ಹಗುರನೂ ಮಾಡುತ್ತೆ ಭಾರನೂ ಮಾಡುತ್ತೆ. ಬದುಕಲ್ಲಿರೋದೇ ಅದೇ ಅಲ್ವಾ, ಒಮ್ಮೊಮ್ಮೆ ಹಗುರ ಆಗುತ್ತೆ, ಒಮ್ಮೊಮ್ಮೆ ಭಾರ ಆಗುತ್ತೆ, ಎದೆ ಕೊಡಬೇಕು ಅಷ್ಟೇನೆ. ಅದ್ಭುತವಾಗಿದೆ ಸಿನಿಮಾ, ಎಕ್ಸೈಟ್ಮೆಂಟ್ ಅಂತೂ ತುಂಬ ಆಗುತ್ತೆ. ನಾವು ಮಾತಾಡಿದ್ರೆ ಪ್ರತಿ ಸಿನಿಮಾ ಬಗ್ಗೆ ಎಲ್ರಿಗೂ ಅದು ಇದ್ದಿದ್ದ ಹೆಮ್ಮೆ ಎಲ್ಲ ಅದು ಕ್ಲೀಶೆ ಆಗಕ್ಕೆ ಬರ್ತಾ ಇದೆ ಮಾತುಗಳು, ಹೀಗೆ 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 ಅಂತ. ಆಗಲ್ಲ, ಬಂದೊಂದ್ಸಲ ನೋಡಲಿ ಜನ, ಅವರೇ ಅಲ್ವಾ ದೇವರು, ಅಭಿಮಾನಿ ದೇವರುಗಳು ಅಂತ ಅಪ್ಪಾಜರು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಇನ್ನೇನು ಇಲ್ಲ, ಅವರು ನಮಗೆ ಕೃಪೆ ಮಾಡ್ಬೇಕು ಅಷ್ಟೇ. ಅದ್ರ ಮಧ್ಯಕ್ಕೆ ನೀವು ನೀವು ಹಿಂಗೆ ದರ್ಶನ ಕೊಡ್ಸಕ್ ನೀವು ಖಂಡಿತ ಜನ ಇದೆಲ್ಲ ನಿಮ್ಗೇನ ನಾವು ತುಂಬಾ ಆಭಾರಿಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯಾಗಲಿ ಸರ್ ಸಿನಿಮಾಗೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ಮೇಲೆ ಹೀಗೆ ಹೇಳಿ ಸರ್ ನಿಮ್ಗೆ, March 15 ಅದೇ ಬಂದ್ ವೀಕ್ಷಿಸಿ ಆಯ್ತಾ? ನೀವು ಕೂಡ, ನೀವು ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.